एवरीवन वेलकम बैक टू द चैनल नंदना क्रिएशंस फ्रेंड्स इवत्तन सिंपल सारी कुच्चु तोरस्ता इदीनि क्रोशा कुच्चु डिसैन न्यू अंतने हेळबहुदु सो एरडु डिसैन कंबाइन माडि हाकिरोदु तुंबा चेन्नागि बंदिदे डिसैन कलर कॉम्बिनेशन नोडि ಇದು ಪರ್ಪಲ್ ಪಿಂಕ್ ಬಾರ್ಡರು ಮತ್ತು ಕನಕಾಂಬ್ರ ಕಲರ್ ಕಾಂಬಿನೇಷನು ಮತ್ತು 10 ನಂಬರ್ ನೀಡಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, 10 ಅಥವಾ 11 ಯಾವ್ದಾದ್ರು ತೊಗೊಳ್ಳಿ. ಬೀಡ್ಸ್ ಬಂದು ಈ ಥರ ಲೆಂತಿ ಫ್ಲವರ್ ಬೀಡ್ಸು ಮತ್ತು ನಾರ್ಮಲ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ ರೌಂಡದು. ಮತ್ತು ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶ್ವಲ್ ಆರಳಿ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಪಲ್ಲು ಬಂದುಬಿಟ್ಟು ಬಾರ್ಡರ್ ಕಲರ್ ಇದೆ ಅಲ್ವಾ, ಸೊ ಅದಕ್ಕೆ ಬಾಡಿ ಕಲರು ಸಿಂಗಲ್ ಕಲರ್ ಥ್ರೆಡ್ ಆದರೆ ಸಾಕಾಗುತ್ತೆ. ಫಸ್ಟ್ ನೀಡಲ್ ಹಾಕಿ 2 ಸರಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ 6 ಎಳೆ ಆದರೂ ತೊಗೋಬೋದು ದಾರ, ಇಲ್ಲ 7 ಎಳೆ ಆದರೂ ತೊಗೋಬೋದು. ಸ್ಟಿಫ್ನೆಸ್ ಬರುತ್ತೆ 7 ತೊಗೊಂಡ್ರೆ. 2 ಸರ್ತಿ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 5 ಚೈನ್ ಹಾಕೋಣ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ ಮತ್ತು ಅಲ್ಲಿಂದ ಇನ್ನೂ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳೋಣ ಪಕ್ಕದಲ್ಲಿ. 5 ಚೈನ್ ಆ ಸೈಡ್ ಈ ಸೈಡು ಎಕ್ಸ್ಟ್ರಾ ಒಂದೊಂದು ಸಿಂಗಲ್ ಕ್ರೋಷೆ ಹಾಕ್ತೀನಿ. ನಾಟ್ ನೆಸಸರಿ ಫ್ರೆಂಡ್ಸ್, ಬೇಕಂದರೆ ಹಾಕ್ಕೋಬೋದು. ಆ ಸೈಡ್ ಮತ್ತು ಈ ಸೈಡ್ 2 ಸರ್ತಿ ಅಂದರೆ ಸಿಂಗಲ್ ಕ್ರೋಷೆ ಹಾಕ್ಕೊಳ್ತೀನಿ. ಅಲ್ಲಿಂದ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡೋಣ. ಫ್ಲವರ್ ಬೀಡ್ ಏನು ಲೆಂತ್ ತೊಗೊಂಡಿದ್ವಿ ಅದ್ರ ಬದಲು ರೌಂಡ್ ಬೀಡ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಯಾವ್ದಾದ್ರು ನಿಮ್ಮ ಇಷ್ಟ ಯಾವ್ದಾದ್ರು ತೊಗೋಬೋದು. ನಾನು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡಿ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಸಾರಿಗೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಈ ಬೀಡ್ ತುಂಬ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಡಿಸೈನ್ಗೆ. ಸೊ ಲಾಕ್ ಆದಮೇಲೆ ಅಲ್ಲಿಂದ ನೋಡಿ ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. 3 4 5 6 6 ಆದರೂ ಹಾಕ್ಕೋಬೋದು ಫ್ರೆಂಡ್ಸ್, ಆಗಿಲ್ಲ ಅಂದರೆ 7 ಆದರೂ ಹಾಕ್ಕೊಳ್ಳಿ. ನಾನು ಇಲ್ಲಿ 7 ಹಾಕ್ತೀನಿ. ಸೊ 6 ಹಾಕ್ಕೊಂಡಿದ್ದೀನಿ ಅಲ್ವಾ, ನೋಡಿ ಅಲ್ಲಿ ಚೆಕ್ ಮಾಡಿ ನೋಡಿ, ಲೆಂತಿ ಬೀಡ್ ಅಂದರೆ 7 ಹಿಡಿಸುತ್ತೆ. ನೀವು ರೌಂಡ್ ಬೀಡ್ಸ್ ಏನಾದರೂ ತೊಗೊಂಡ್ರೆ 6 ಸಾಕಾಗುತ್ತೆ. ನಾನು ಇಲ್ಲಿ ಇನ್ನೂ ಒಂದು ಚೈನ್ ಹಾಕ್ತೀನಿ, 7 ಚೈನು. ಮತ್ತು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಸೊ ಮತ್ತೆ ಅಲ್ಲಿಂದ 3 ಚೈನ್ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಿ ಅಲ್ವಾ. ಸೊ ಸ್ಯಾರಿನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ನಾನು 7 ಚೈನಲ್ಲಿ ಲಾಕ್ ಮಾಡಿದೆ ಫ್ರೆಂಡ್ಸ್. ಮತ್ತೆ 3 ಚೈನ್ ಹಾಕಿಬಿಟ್ಟು ಇಲ್ಲಿ 2 ಸಿಂಗಲ್ ಕ್ರೋಷೆ ಮಾಡಿದ್ದೆ ಅಲ್ವಾ, ಫಸ್ಟ್ ಅಥವಾ ಸೆಕೆಂಡು ಕರೆಕ್ಟಾಗಿ ಯಾವುದಕ್ಕೆ ಸೂಟ್ ಆಗಿ ಸೆಟ್ ಆಗುತ್ತೆ 3 ಚೈನು ಅಷ್ಟಕ್ಕೆ ಆ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿಬಿಡಿ. ಮತ್ತು ಫ್ರಂಟ್ ಸೈಡು ಈ ಥರ ತಿರುಗಿಸ್ಕೊಳ್ತೀನಿ. 7 ಚೈನ್ ಹಾಕಿದೆ, 3 ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಿದೆ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಆದಮೇಲೆ ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕಿದ್ದೀನಿ. ಈ 3 ಚೈನ್ ಏನಿದೆ ಅದನ್ನೊಂದು ಕಂಬ ಥರ ಕನ್ಸಿಡರ್ ಮಾಡಿ ಅದ್ರ ಕೆಳಗಡೆ ನೀಡಲ್ಲಿ ಹಾಕಿದ್ದಾರ ಅಂತಂದು 2 ದಾರ ಸೇರಿ 1 ಮಾಡ್ತೀನಿ, ಪಿಕೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆ 3 ಚೈನ್ಗೆ ನಾವು ಕಂಬ ಅಂದ್ಕೊಂಡು ಪಿಕೋ ಮಾಡ್ಕೋಬೇಕು. ಸೊ ಮತ್ತೆ ಅಲ್ಲಿಂದ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 7 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಈ 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ಕೊಳ್ತೀನಿ ಮತ್ತು ಇನ್ನು 2 ದಾರನ 1 ಮಾಡ್ಕೊಳ್ತೀನಿ. ಸೊ ಒಂದು ಡಬಲ್ ಕ್ರೋಷೆ, 1 ಡಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಬೇಕು. ಮತ್ತು ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ ಈ ಥರ ಪಿಕಾಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದು ಕಂಬ ಮಾಡಬೇಕು, 3 ಚೈನ್ ಹಾಕಿಬಿಟ್ಟು ಅದ್ರ ಕೆಳಗಡೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ಳೋಣ, ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ರಲ್ಲಿ 1 2 ರಲ್ಲಿ 1 ಕಂಬ ಮಾಡಿ. ಸೊ 3 ಚೈನ್ ಹಾಕಿ ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ನೀಡಲ್ಲಿ ಹಾಕಿ ದಾರನ ತೊಗೊಂಬಂದು 2 ರಲ್ಲಿ ಸೇರಿ 1 ಮಾಡೋದು. ಸೊ ಈ ಥರ 5 ಪಿಕಾಟ್ಸ್ನ ಹಾಕ್ಕೊಳ್ತೀನಿ ಇಲ್ಲಿ. 5 ಪಿಕಾಟ್ ಹಾಕ್ಕೊಳ್ಳೋಣ ನೀಟಾಗೆ.
ಫ್ರೆಂಡ್ಸ್ ಇಲ್ಲಿ ಟ್ರಿಪಲ್ ಕ್ರೋಷಲ್ಲಿ ಕೂಡ ಪಿಕೌಟ್ಸ್ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಷೆ ಯೂಸ್ ಮಾಡ್ತಾ ಇದ್ದೀನಿ, ಟ್ರಿಪಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು, ಯಾವ್ದಾದ್ರೂ ಪರವಾಗಿಲ್ಲ. ಸೊ 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲು ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡೋದು. ಇವಾಗ 5 ಆಯ್ತಲ್ವಾ, ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಇನ್ನೂ 5 ಹಾಕಿದ್ದೀನಿ, 4 ಅಥವಾ 5. ಇಲ್ಲಿ 9 ಅಥವಾ 10 ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ನೋಡಿ, ಒಂದು ಕಂಬ ಲಾಸ್ಟಲ್ಲಿ ಒಂದು ಕಂಬ ಅಂದರೆ ಒಂದು ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ. ಬಟ್ 3 ಚೈನ್ ಹಾಕಿ ಪಿಕೋ ಮಾಡಲ್ಲ, ಡೈರೆಕ್ಟಾಗಿ ಹಾಗೆ ಸ್ಯಾರಿಗೆ ಲಾಕ್ ಮಾಡ್ತೀನಿ. ಯಾಕಂದರೆ ಈ ಸೈಡು 3 ಚೈನ್ ಎಕ್ಸ್ಟ್ರಾ ಬಂದಿತ್ತಲ್ಲ ಫ್ರೆಂಡ್ಸ್, 3 ಚೈನು ಸ್ಟಾರ್ಟಿಂಗ್ ಬೇಸಲ್ಲಿ. ಸೊ ಅದಕ್ಕೋಸ್ಕರ ಸೇಮ್ ಕಾಣಿಸ್ಲಿ ಅಂತ ಎಕ್ಸ್ಟ್ರಾ ಒಂದು ಕಂಬ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಂಬಗೆ ನಾವು ಪಿಕೋ ಮಾಡಬಾರ್ದು, ಹಾಗೆ ಲಾಕ್ ಮಾಡಬೇಕು. ಇಲ್ಲಿ 9 ಅಥವಾ 10 ಪಿಕಾಟ್ಸ್ ಇಡ್ಸುತ್ತೆ. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ, 5 ಚೈನ್ ಮಾಡ್ಕೊಳ್ಳೋಣ. ನಾನು ಹೇಳಿದೆ ಅಲ್ಲ, 5 ಚೈನ್ ಆ ಸೈಡು ಈ ಸೈಡು ಅಂದರೆ ಕುಚ್ಚು ಕಟ್ಟ ಆ ಸೈಡು ಈ ಸೈಡು ಎರಡೆರಡು ಸಿಂಗಲ್ ಕ್ರೋಷೆ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ನಾಟ್ ನೆಸಸರಿ ಫ್ರೆಂಡ್ಸ್, ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ಡೈರೆಕ್ಟಾಗಿ ಲಾಕ್ ಆದಮೇಲೆ 5 ಚೈನ್ ಹಾಕೋಬೋದು. ಈ ರೀತಿ ಬರುತ್ತೆ ಆರ್ಚ್. ಸೊ 10 ಪಿಕೋಟ್ಸ್ ಆದರೂ ಸರಿ, 9 ಪಿಕೋಟ್ಸ್ ಆದರೂ ಸರಿ, ಕರೆಕ್ಟಾಗೆ ಹಿಡಿಸುತ್ತೆ. ಅಷ್ಟನ್ನು ಹಾಕಿ ಆರ್ಚ್ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಆರ್ಚ್ ಕಂಪ್ಲೀಟ್ ಆಯ್ತಲ್ವ ಫ್ರೆಂಡ್ಸ್, ಇಲ್ಲಿಂದ ಇವಾಗ ಎರಡು ಸಿಂಗಲ್ ಕ್ರೋಷೆ ಆದಮೇಲೆ, ಸೊ ಇನ್ನೊಂದು ಸತಿ ಮಾಡ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಷೆ ಆದ ತಕ್ಷಣ ನೋಡಿ, ಇಲ್ಲಿ 2 ಆಯ್ತಲ್ವ, 2 ಆದ ತಕ್ಷಣ ಇಲ್ಲಿಂದ 1 ಚೈನ್ 2 ಚೈನ್ 2 ಚೈನ್ ಹಾಕ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ನೀಡಲ್ಲಿ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2ರಲ್ಲಿ 1 ಮತ್ತು 2 ದಾರದಲ್ಲಿ 1. ಸೊ ನಮಗಿಲ್ಲಿ 2 ಕಂಬ ಥರ ಆಯಿತು. ಮತ್ತು ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 3 ಚೈನ್ಗಳನ್ನ ಹಾಕಿ ಅದನ್ನು ಇಲ್ಲಿ 2 ಸಿಂಗಲ್ ಕ್ರೋಷೆ ಹಾಕಿದ್ವಿ ಅಲ್ಲ ಸ್ಟಾರ್ಟಿಂಗು, ಅಲ್ಲಿ ಮಧ್ಯದಲ್ಲಿ ನೀಡಲ್ಲಿ ಹಾಕ್ತೀನಿ ನಾನು. ಅದರ ಮಧ್ಯದಲ್ಲಿ ನೀಡಲ್ಲಿ ಹಾಕಿ ಈ ದಾರನ ತೊಗೊಂಡ್ಬಂದು 2 ದಾರ ಇರುತ್ತಲ್ವ ಒಂದು ಮಾಡ್ತೀನಿ. ಇಲ್ಲಿ 2 ಕಂಬಗೆ ಪಿಕೌಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, 2 ಕಂಬ ಮಾಡ್ತೀನಿ ಡಬಲ್ ಕ್ರೋಷೆ ಪಿಕೌಟ್ ಮಾಡ್ಕೊಳ್ತೀನಿ. ಅಂದರೆ 3 ಚೈನ್ ಹಾಕಿಬಿಟ್ಟು ಕೆಳಗಡೆ ಬ್ಯಾಕಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡೋದು. ಮತ್ತು ಸುಜಿ ಮೇಲೆ ದಾರ ಸುತ್ತಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಂದರೆ ಸ್ವಲ್ಪ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡ್ಬಂದು 2ರಲ್ಲಿ 1 2 ದಾರದಲ್ಲಿ 1. ಈ ರೀತಿ ಮತ್ತೆ ಪಕ್ಕ 2 ಕಂಬನ ಮಾಡ್ಕೊಳ್ತೀನಿ. ಸೊ 2 ಕಂಬ ಆದಮೇಲೆ ಮತ್ತೆ 3 ಚೈನ್, 2 ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಈ ರೀತಿ ಪಿಕೌಟ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹೇಳ್ದಲ್ಲ 2 ಡಿಸೈನ್ ಕಂಬೈನ್ ಮಾಡಿದ್ದೀನಿ ಅಂತ. ಒಂದು ಆರ್ಚು, ಆರ್ಚ್ ಆದ ತಕ್ಷಣ ಕುಚ್ಚು ಕಟ್ಟಕ್ಕೆ 5 ಚೈನ್ ಹಾಕಿ ಈ ಥರ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ 2 ಕಂಬ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾನು 2 ಪಿಕೌಟ್ ಆದಮೇಲೆ ಒಂದು ಬೀಡ್ ತೊಗೋತಾ ಇದ್ದೀನಿ, ನೀವು ಬೇಕಂದರೆ 3 ಪಿಕೌಟ್ ಆದಮೇಲೂ ಒಂದು ಬೀಡ್ ತೊಗೋಬೋದು. ಪಿಕೌಟ್ಸ್ ಅಂದರೆ ಇವಾಗ 2 ಡಬಲ್ ಕ್ರೋಷೆ ಮಾಡಿ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇದು 2 ತೊಗೊಂಡಿದ್ದೀನಿ ಅಲ್ಲ ಫ್ರೆಂಡ್ಸ್, ಬೇಕಂದರೆ 3 ಕೂಡ ನೀವು ತೊಗೋಬೋದು. ಆ ಸೈಡ್ 2 ಪಿಕೌಟ್ಸ್ ಮಾಡಿ ಮಧ್ಯದಲ್ಲಿ ಬೀಡನ್ನ ಮಾಡಿ ಮತ್ತು ಈ ಕಡೆ 2 ಪಿಕೌಟ್ಸ್ನ ಮಾಡ್ತಾ ಇದ್ದೀನಿ. ಅಂದರೆ 2 ಕಂಬ ಮಾಡೋದು, 3 ಚೈನ್ ಹಾಕಿ ಲಾಕ್ ಮಾಡೋದು. ಒಂದೇ ಒಂದು ಕಂಬಾಗೆ ಪಿಕೌಟ್ಸ್ ಮಾಡಿದ್ರೆ ಅಷ್ಟು ಲುಕ್ ಬರೋಲ್ಲ ಫ್ರೆಂಡ್ಸ್, ಅಂದರೆ ಇದು ಡೈರೆಕ್ಟ್ ಬಾರ್ಡ್ರ್ ಡಿಸೈನ್ ಟ್ರೈ ಮಾಡಿರೋದಲ್ವ. ಸೊ 2 ಕಂಬ ಮಾಡಿ ತಿಕ್ಕಾಗೆ ನಿಮಗೆ ಲುಕ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ 2 ಕಂಬ ಆಯಿತು, 3 ಚೈನ್ ಹಾಕೋಣ, ಅದು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಇಷ್ಟ ಆಯ್ತಲ್ವಾ. ಸೊ ಈ ರೀತಿ ಆದಮೇಲೆ ನೋಡಿ, 2 ಪಿಕೋ 1 ಬೀಡು, 2 ಪಿಕೋ, ಬೇಕಂದರೆ 3 ಪಿಕೋ 1 ಬೀಡು 3 ಪಿಕೋಸ್ ಹಾಕೋಬೋದು. ಇವಾಗ 1 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ನಾವು
ಸಿಂಗಲ್ ಕ್ರೋಶೆ ಮಾಡೋಣ, ಇಲ್ಲಾಂದರೆ ಬೆಂಡಾದಾಗ ಅನಿಸ್ಬಿಡುತ್ತೆ. ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಚೂರು ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡೋದು. ಚೂರು ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಟೂ ಟೈಮ್ಸ್ ಮಾಡ್ತೀನಿ, ಯಾಕಂದರೆ ಮತ್ತೆ ಫೈವ್ ಚೈನ್ ಬರಬೇಕು ನಮಗೆ. ಟೂ ಟೈಮ್ಸ್ ಮಾಡ್ತೀನಿ ಸಿಂಗಲ್ ಕ್ರೋಶೆ ಮಾಡಿ ಫೈವ್ ಚೈನ್ ಫೈವ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಕುಚ್ಚು ಫ್ರೆಂಡ್ಸ್ ಇಲ್ಲಿಂದ ನೋಡಿ ಸ್ಟಾರ್ಟಿಂಗಿಂದ ಆ ಥರ ಸ್ಟಾರ್ಟ್ ಮಾಡ್ಕೋಬೇಕು. ತ್ರೀ ಚೈನ್ ಹಾಕಿದೆ, ಬೀಡ್ ಹಾಕಿ ಸೆವೆನ್ ಚೈನ್ ಹಾಕಿ ಪಿಕೌಟ್ಸ್ ಮಾಡ್ಕೊಂಡು ಹೋದೆ, ಮತ್ತು ಫೈವ್ ಚೈನು ಈ ಥರ ಸೆಗ್ಮೆಂಟ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಇದು ಈ ರೀತಿ ನೋಡೋದಕ್ಕಿಂತ ಕುಚ್ಚು ಕಟ್ಟಿದ ಮೇಲೆ ನೋಡಬೇಕು, ನೀವು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಫೈವ್ ಚೈನ್ ಆದಮೇಲೆ ನಾರ್ಮಲಾಗಿ ತ್ರೀ ಚೈನ್ ಹಾಕಬೇಕು, ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಫ್ರೆಂಡ್ಸ್ ಇವಾಗ ನಾವು ಪಿಕೌಟ್ಸ್ ಆಯ್ತಲ್ವಾ, ಆರ್ಚಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈವ್ ಚೈನ್ ಆದ ತಕ್ಷಣ ಆರ್ಚ್ ಸ್ಟಾರ್ಟ್ ಮಾಡಬೇಕು ಅಂದರೆ ತ್ರೀ ಚೈನ್ ಹಾಕಬೇಕು, ಬೀಡ್ ಹಾಕಬೇಕು. ಬೀಡ್ ಲಾಕ್ ಆದ ತಕ್ಷಣ ಸೆವೆನ್ ಚೈನ್, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್, ಸೆವೆನ್ ಚೈನ್ ಹಾಕೋಣ. ಮತ್ತು ಟರ್ನ್ ಮಾಡಿ ಇಲ್ಲಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶ ನೀಟಾಗಿ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ಲಾಕ್ ಮಾಡೋಣ. ಅಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ತ್ರೀ ಚೈನ್, ಇಲ್ಲಿ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ವಾ, ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ ಯಾವ್ದು ಕರೆಕ್ಟಾಗಿ ಲೆಂತ್ ಸೂಟ್ ಆಗುತ್ತೆ ನೀವು ಅದಕ್ಕೆ ಲಾಕ್ ಮಾಡಿ. ಸಾರಿ, ಸೊ ನೀಟಾಗಿ ಸಿಂಗಲ್ ಕ್ರೋಶ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ತೀನಿ, ತ್ರೀ ಚೈನ್ ಹಾಕಿಬಿಟ್ಟು ಪಿಕೋ ಮಾಡ್ತೇನೆ ತ್ರೀ ಚೈನ್ಗೆ. ನೋಡಿ ತ್ರೀ ಚೈನ್ ಹಾಕಿ, ಈ ತ್ರೀ ಚೈನ್ ಬ್ಯಾಕಿಂದ ಹಾಕಿದ್ವಿ ಅಲ್ಲ, ಅದನ್ನು ಕಂಬ ಥರ ಕನ್ಸಿಡರ್ ಮಾಡಿ ಅದಕ್ಕೆ ಪಿಕೌಟ್ ಮಾಡ್ಕೋಬೇಕು. ಮತ್ತು ಸುಜಿ ಮೇಲೆ ದಾರ ಸುತ್ತಕೊಂಡು ಪಿಕೌಟ್ಸ್ ಹಾಕ್ಕೊಂಡು ಕಂಬ ಮಾಡಿ ಪಿಕೌಟ್ಸ್ ಹಾಕ್ಕೊಂಡು ಹೋಗಬೇಕು, ಆರ್ಚ್ ಕಂಪ್ಲೀಟ್ ಆಗುತ್ತೆ ನಮಗೆ. ಸೊ ಈ ರೀತಿ ಆರ್ಚ್ ಬಂದಮೇಲೆ ಮತ್ತೆ ಫೈವ್ ಚೈನ್ ಹಾಕಿ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಆರ್ಚ್ ಪಿಕೌಟ್ಸ್ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಂದು ನಾರ್ಮಲ್ ಕಂಬ ಹಾಕಿ ಎರಡು ಸರಿ ಸಿಂಗಲ್ ಕ್ರೋಶೆ, ಫೈವ್ ಚೈನ್, ಎರಡು ಸರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಒಂದು ಚೈನ್ ಹಾಕಿ ನಾವು ಡೈರೆಕ್ಟ್ ಕಂಬನೇ ಎರಡು ಕಂಬ ಹಾಕ್ಕೋಬೋದು ಒಂದು ಚೈನ್ ಹಾಕಿ. ಸೊ ನಾನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಎರಡು ಚೈನ್ ಹಾಕಿಬಿಟ್ಟು ಪಕ್ಕದಲ್ಲಿ ಕಂಬ ಮಾಡಿದ್ದೀನಿ. ಸೊ ಎರಡು ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ಒಂದು ಚೈನ್ ಹಾಕಿ ಡೈರೆಕ್ಟ್ ಕಂಬ ಎರಡು ಮಾಡ್ಕೋಬೋದು ನಾವು, ಆ ರೀತಿಯಾದರೂ ಮಾಡ್ಬೋದು ಇಲ್ಲ ಈ ರೀತಿಯಾದರೂ ಮಾಡ್ಬೋದು. ತ್ರೀ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆ ಎರಡು ಇರುತ್ತೆ ಅಲ್ವಾ, ಅದ್ರ ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡ್ತೀವಿ. ಸೊ ಈ ಥರ ಎರಡು ಕಂಬಗೆ ಪಿಕೌಟ್ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಟೂ ಪಿಕೌಟ್ಸ್ ಮಾಡಿ ಬೀಡ್ ಒಂದು ಹಾಕ್ತೀನಿ, ಮತ್ತು ಟೂ ಪಿಕೌಟ್ಸ್ ಮಾಡ್ತೀನಿ. ಬೇಕಂದರೆ ತ್ರೀ ಪಿಕೌಟ್ಸ್ ಒನ್ ಬೀಡ್, ತ್ರೀ ಪಿಕೌಟ್ಸ್ ಕೂಡ ಮಾಡ್ಕೋಬೋದು. ಇದು ಎರಡು ಡಿಸೈನ್ ಕಂಬೈನ್ ಮಾಡೋಣ ಅಂತಲೇ ಈ ಥರ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಕುಚ್ಚು ಕಟ್ಟಿದ ಮೇಲೆ ನೋಡಬೇಕು, ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡಿ ಆದಮೇಲೆ. ಸೊ ಎರಡು ಪಿಕೌಟ್ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಎರಡು ಪಿಕೌಟ್ ಮಾಡೋಣ ಫ್ರೆಂಡ್ಸ್. ಕನ್ಫ್ಯೂಸ್ ಏನು ಇರೋಲ್ಲ ಇದರಲ್ಲಿ, ಒಂದು ಸತಿ ನೀವು ಹಾಕಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ, ಏನು ಕನ್ಫ್ಯೂಷನ್ ಆಗೋಲ್ಲ. ಸೊ ನಾವು ಆರ್ಚ್ ಪಕ್ಕ ಆ ಸೈಡ್ ಈ ಸೈಡ್ ಕುಚ್ಚು ಬರೋಂಗೆ ನೋಡಬೇಕು ಒಂದು ಸೆಗ್ಮೆಂಟು. ಸೊ ಈ ಥರ ಮೈಂಡಲ್ಲಿ ಇಟ್ಕೊಂಡ್ರೆ ನಮಗೆ ಕನ್ಫ್ಯೂಷನ್ ಆಗೋಲ್ಲ. ನೋಡಿ ಫೈವ್ ಚೈನು, ಒಂದು ಕುಚ್ಚು, ಒಂದು ಆರ್ಚು, ಒಂದು ಕುಚ್ಚು, ಒಂದು ಸೆಗ್ಮೆಂಟ್, ಒಂದು ಕುಚ್ಚು, ಒಂದು ಆರ್ಚು, ಒಂದು ಕುಚ್ಚು, ಒಂದು ಪಿಕೌಟ್ಸ್. ಈ ಥರ ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮ್ಸಾಗಿ ಹಾಕ್ಕೊಂಡು ಹೋಗ್ಬೋದು, ಯಾವ ಕನ್ಫ್ಯೂಷನೂ ಆಗೋಲ್ಲ. ಸಿಂಗಲ್ ಸ್ಟೆಪ್ ಡಿಸೈನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಎಂಡಿಂಗ್ವರೆಗೂ ಹೀಗೆ ಬಂದು ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಒಂದು ಟೂ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಆರ್ಚ್ ಎಂಡ್ ಆಗಿದೆ ನನಗೆ, ಕುಚ್ಚಿಗೆ ಎಂಡ್ ಆಗಿಲ್ಲ. ಸೊ ಯಾವುದಕ್ಕಾದರೂ ಪರವಾಗಿಲ್ಲ, ಈ ರೀತಿ ಕಾಣ್ತಾ ಇದೆ. ಇದಕ್ಕೆ ಕುಚ್ಚು ಕಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ಸಿಲ್ವರ್ ಕಲರ್ ಜರಿ ತುಂಬ ಇತ್ತಲ್ವ, ಬಾರ್ಡ್ರ್ ಕಲರ್ ಎರಡು ಕುಚ್ಚು, ಮತ್ತು ಆರ್ಚ್ ಆ ಸೈಡ್ ಈ ಸೈಡ್ ಒಂದು ಕಲರು,
ಮತ್ತು ನೆಕ್ಸ್ಟ್ ಆರ್ಚ್ ಆ ಸೈಡ್ ಈ ಸೈಡು ಸಿಲ್ವರ್ ಕಲರ್ ಈ ರೀತಿ ಕಟ್ಟಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ಎರಡೆರಡು ಕಲರಲ್ಲಿ ಕುಚ್ಚು ಕಟ್ಟಿರೋದು ಸಖತ್ತಾಗಿ ಕಾಣಿಸ್ತಾ ಇತ್ತು. ಓವರಾಲ್ ನೋಡಿ ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕುಚ್ಚು ಕಟ್ಟಿದ ಮೇಲೆ ಲುಕ್ಕು ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಪಿಕಾಟ್ಸ್ ನೋಡ್ತಾ ಇರ್ಬೋದು, ನೀವು ಆರ್ಚ್ ನೋಡ್ಬೋದು, ಎರಡು ಕರೆಕ್ಟಾಗಿ ಸಿಂಕ್ ಆಗುತ್ತೆ ಆ ಫ್ಲವರ್ ಬೀಡು ಕೂಡ. ಇದೊಂದು ಸೆಗ್ಮೆಂಟ್ ವೈಸ್ ಇರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆರ್ಚ್ಗಳೇ ಹಾಕ್ಕೊಂಡು ಹೋಗೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ನಿಮಗೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 to 500 ಚಾರ್ಜ್ ಮಾಡ್ಬೋದು. ಜಾಸ್ತಿ ಅಂದ್ಕೊಂಡ್ರೆ 400 to 450 ಚಾರ್ಜ್ ಮಾಡ್ತಾರೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಸೊ ಪ್ಲೇಸ್ ಡಿಪೆಂಡ್ಸು ಆಗುತ್ತೆ, ಇದು ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ಓವರಾಲ್ ಲುಕ್ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.